ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ನಮ್ಮ ಅಭಿಮಾನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಂತಾರ ಕಳೆದ ಸೆಪ್ಟೆಂಬರ್ 30ರಂದು ಬಿಡುಗಡೆಗೊಂಡಿದ್ದ ಚಿತ್ರ. ಮೊದಲಿಗೆ ಕೇವಲ ಕನ್ನಡ ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಕಾಂತಾರ ಚಿತ್ರ ನಂತರ ವರ್ಡ್ ಆಫ್ ಮೌತ್ನಿಂದ ಪಡೆದುಕೊಂಡ ಅಭೂತಪೂರ್ವ ಪ್ರತಿಕ್ರಿಯೆಯಿಂದಾಗಿ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಮಾರ್ಪಡಿತು. ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗಿ ಬಿಡುಗಡೆಗೊಂಡ ಕಾಂತಾರ ಕೋಟಿ ಕೋಟಿಯನ್ನು ಬಾಚಿತು. ಕರ್ನಾಟಕದಲ್ಲಿ ಸುಮಾರು 300 ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದ್ದ ಕಾಂತಾರ ಚಿತ್ರ ಮೊದಲ ದಿನ 1.5 ಕೋಟಿ ಗಳಿಕೆ ಮಾಡಿ ಸಾಮಾನ್ಯ ಓಪನಿಂಗ್ ಪಡೆದುಕೊಂಡಿತ್ತು. ಆದರೆ ಜನರಿಂದ ಸಿಕ್ಕಂತಹ ಅಭೂತಪೂರ್ವ ಪ್ರತಿಕ್ರಿಯೆಯಿಂದಾಗಿ ಇಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿ ಮಾರ್ಪಟ್ಟು 400 ಕೋಟಿ ರೂಗಳನ್ನು ಗಳಿಸುವತ್ತ ತನ್ನ ಚಿತ್ತವನ್ನು ನೆಟ್ಟಿದೆ. ಇನ್ನು ಥಿಯೇಟ್ರಿಕಲ್ ರನ್ ವಿಚಾರದಲ್ಲೂ ಸಹ ಕನ್ನಡದ ಯಾವ ಚಿತ್ರವೂ ಮಾಡದಿದ್ದ ಸಾಧನೆಯನ್ನು ಮಾಡುವ ಹಂತದಲ್ಲಿತ್ತು ಕಾಂತಾರ. ಅದೇನಪ್ಪ ಅಂತಂತಂದರೆ, ಇದುವರೆಗೂ 300+ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡು ಆ ಎಲ್ಲ 300+ ಚಿತ್ರಮಂದಿರಗಳಲ್ಲಿ 50 ದಿನವನ್ನು ದಾಟಿರ್ತಕ್ಕಂಥ ಯಾವುದೇ ಚಿತ್ರ ಇದುವರೆಗೂ ಇರಲಿಲ್ಲ. ಅಂತಹ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ಕಾಂತಾರಗೆ ಇತ್ತು. ಆದರೆ ಆ ಒಂದು ಐತಿಹಾಸಿಕ ದಾಖಲೆಯ ಅವಕಾಶ ಸ್ವಲ್ಪದರಲ್ಲೇ ತಪ್ಪೋಗ್ಬಿಟ್ಟಿದೆ. ಅಂತಹ ಒಂದು ಕಾಂತಾರದ ದಾಖಲೆಗೆ ಕಲ್ಲು ಹಾಕಿದ್ದು ಬೇರೆ ಯಾರೂ ಅಲ್ಲ, ಮತ್ತೊಂದು ಕನ್ನಡ ಚಿತ್ರ ಅನ್ನೋದು ಸೋಜಿಗ. ಪ್ರಜ್ವಲ್ ದೇವರಾಜ್ ಅಭಿನಯದ ಅಬ್ಬರ ಚಿತ್ರ ಬಿಡುಗಡೆಗೊಂಡಿದ್ದೇ ಕಾಂತಾರ ಚಿತ್ರದ ಈ ಒಂದು ಐತಿಹಾಸಿಕ ದಾಖಲೆ ಅವಕಾಶ ತಪ್ಪೋಗಿದ್ದಕ್ಕೆ ಕಾರಣ. ಏಕೆಂದರೆ ಪ್ರಜ್ವಲ್ ಅಭಿನಯದ ಅಬ್ಬರ ಚಿತ್ರ ಬಿಡುಗಡೆಗೊಂಡಿದ್ದು KG ರಸ್ತೆಯ ಪ್ರಮುಖ ಚಿತ್ರಮಂದಿರ ಆಗಿರತಕ್ಕಂಥ ಸಂತೋಷ್ ಚಿತ್ರಮಂದಿರದಲ್ಲಿ. ಇದುವರೆಗೂ 49 ದಿನಗಳ ಓಟವನ್ನು ನಡೆಸಿತ್ತು ಸಂತೋಷ್ ಚಿತ್ರಮಂದಿರದಲ್ಲಿ ನಮ್ಮ ಕಾಂತಾರ. ಆದರೆ ಅಬ್ಬರ ಚಿತ್ರದ ಕಾರಣದಿಂದಾಗಿ 49 ದಿನಗಳಿಗೆ ತನ್ನ ಓಟವನ್ನು ನಿಲ್ಲಿಸಬೇಕಾಗಿದೆ. ಹೀಗೆ ಇನ್ನೂ ಕೆಲವು ಕೇಂದ್ರಗಳಲ್ಲಿ ಈ ಒಂದು ಚಿತ್ರದ ಬಿಡುಗಡೆಯಿಂದಾಗಿ ಕಾಂತಾರ ಚಲನಚಿತ್ರ 49 ದಿನಗಳಿಗೆ ಸೀಮಿತ ಆಗಿಬಿಟ್ಟಿದೆ. ಬಿಡುಗಡೆಗೊಂಡ ಎಲ್ಲ ಚಿತ್ರಮಂದಿರಗಳಲ್ಲಿ 50 ದಿನಗಳನ್ನು ಪೂರೈಸತಕ್ಕಂಥ ಒಂದು ಸುವರ್ಣ ಅವಕಾಶ ಸ್ವಲ್ಪದರಲ್ಲೇ ಕೈತಪ್ಪಿ ಹೋಗಿದೆ. ಹೀಗಾಗಿ ಕಾಂತಾರ ಸಿನಿಮಾ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿನ ನಿರಾಶೆಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಭಿಮಾನಿಗಳಿಗಾಗಿ ಅಭಿಮಾನಿ.